ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬಂಗಡ ಫಿಶ್ ಮಸಾಲ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ನಾನು 1 ಟೇಬಲ್ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, 1 ಟೇಬಲ್ಸ್ಪೂನ್ ಸಾಸಿವೆ, ಹಾಗೂ 1/2 ಟೇಬಲ್ಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಒಂದು 2-3 ಟೇಬಲ್ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ತೊಗೊಂಡಿದ್ದೀನಿ. ಹಾಗೆ 1.5 ಈರುಳ್ಳಿ ತೊಗೊಂಡಿದ್ದೀನಿ. ಉಪ್ಪು ಕಲ್ಲುಪ್ಪು ತೊಗೊಂಡಿದ್ದೀನಿ. ಧನಿಯಾ ಕಾಳು 1/2 ಕಪ್ಪು, ತೆಂಗಿನಕಾಯಿ 1 ಕಪ್ಪು, ತೆಂಗಿನಕಾಯಿ ತುರಿ, ನೆನೆಸಿಟ್ಟಿರೋ ಅಂಥ ಹುಣಸೆಹಣ್ಣು, ಹಾಗೂ ಬ್ಯಾಡಿಗೆ ಮೆಣಸಿನಕಾಯಿ, ಅರಶಿನದ ಪುಡಿ, ಹಾಗೂ ಮೀನು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ ಬಾಂಗ್ಡ ಮಸಾಲ ಮಾಡೋದಕ್ಕೆ. ಸೊ ಈಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸೊ ಫಸ್ಟಿಗೆ ನಾನು ಒಂದು ಪ್ಯಾನ್ ಕಾಯಕ್ಕಿಟ್ಟಿದ್ದೆ. ಸೊ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆ, ಸಾಸಿವೆ, ಹಾಗೂ ಮೆಂತ್ಯ. ಸೊ ಈ 3 ಪ್ರೊಪೋರ್ಷನೇಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ನೋಡ್ಬೋದು ನೀವು ಮೆಂತ್ಯ ಕಾಳೆಲ್ಲ ಯಾವ ರೀತಿಯಾಗಿ ರೋಸ್ಟ್ ಆಗಿದೆ ಅಂತ. ಸೊ ಎಲ್ಲನೂ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ ನಾನು. ನೆಕ್ಸ್ಟು ಧನಿಯಾ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಕಾಳು ನಾನು 1/2 ಬಟ್ಲಿಗಿಂತ ಸ್ವಲ್ಪ ಕಮ್ಮಿ ತೆಗಿತಾ ಇದ್ದೀನಿ. ಸೊ ಇಷ್ಟನ್ನು ಧನಿಯಾ ಕಾಳನ್ನ ಹಾಕ್ಕೊಂಡಿದ್ದೀನಿ. ಇದು ಅಂದಾಜು 1-6 ಟೇಬಲ್ಸ್ಪೂನ್ ಇರಬಹುದು. ಸೊ ಇದನ್ನು ಕೂಡ ನಾನು ಲೈಟಾಗಿ ರೋಸ್ಟ್ ಮಾಡ್ಕೊತೀನಿ. ಯಾವುದನ್ನು ಸೀಡ್ಸೋಕ್ಕೆ ಹೋಗ್ತಿಲ್ಲ, ಸೀಡ್ಸ್ಬಿಟ್ರೆ ಅದರ ಟೇಸ್ಟು ಫ್ಲೇವರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಈಗ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇನ್ ಕೇಸ್ ನಿಮಗೆ ಜಿಂಜರ್ ಬೇಕು ಅಂದರೆ, ಶುಂಠಿ ಬೇಕು ಅನ್ಸಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಅದನ್ನು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಹಾಗೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಫ್ರೈ ಆಗಿದ ನಂತರ ನಾನು ಏನು ಮಾಡ್ಕೊತೀನಿ, ಸ್ಟವ್ ಆಫ್ ಮಾಡಿಬಿಟ್ಟು ತೆಂಗಿನ ತುರಿನ ಅದ್ರ ಮೇಲೆ ಹಾಕ್ಕೊಳ್ತೀನಿ. ನಾನು ಸ್ಟವ್ ಆಫ್ ಮಾಡಿ ಏನಿಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ತೆಂಗಿನ ತುರಿ ಜಾಸ್ತಿ ರೋಸ್ಟ್ ಮಾಡೋ ಅಗತ್ಯ ಇಲ್ಲ. ಸೊ ಅದಕ್ಕೋಸ್ಕರ ಹಾಗೆಯೇ 1 ಸ್ಮಾಲ್ ಟೇಬಲ್ಸ್ಪೂನ್ ಆಗುವಷ್ಟು ಅರಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಅದೇ ಹೀಟ್ನೆಸ್ಸಲ್ಲಿ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಸೊ ಈಗ ಧನಿಯಾ ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿತರಿಯಾಗಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ ನಾನು. ಅದ್ರ ಜೊತೆಗೇ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ. ಇದು ಬ್ಯಾಡಿಗೆ ಮೆಣಸಿನ್ಕಾಯಿ, ಇದನ್ನು ನಾನು ನೆನೆಸಿಟ್ಕೊಂಡಿದ್ದೆ 1/2 ಅನ್ ಅವರ್ ಟು 45 ಮಿನಿಟ್ಸು. ಇದು ಆ್ಯಕ್ಚುಲಿ ಖಾರ ಕೊಡೋದಿಲ್ಲ, ನೋಡಿ ಹಾಕ್ಕೊಳ್ಳಿ. ಇದು ಜಸ್ಟ್ ಕಲರ್ ಕೊಡುತ್ತೆ ಅದಕ್ಕೋಸ್ಕರ. ಸೊ ಈಗ ನೋಡ್ಬೋದು ನೀವು, ಇದು ತರಿತರಿಯಾಗಿ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾನು 1-3 ಟೇಬಲ್ಸ್ಪೂನ್ ಆಗುವಷ್ಟು ಹುಣಸೆಹಣ್ಣು ಹಾಕ್ಕೊತೀನಿ. ನೀವು ಫಿಶ್ಗೆಲ್ಲ ಎಷ್ಟು ಹುಳಿ ಹಾಕ್ತೀರಾ, ಉಪ್ಪು ಹುಳಿ ಖಾರ ಹಾಕ್ತೀರಾ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ಇದನ್ನು ಕೂಡ ನಾನೀಗ ರುಬ್ಬಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂದರೆ, ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ತುಂಬ ನೀರು ಇಡಿಸಲ್ಲ ಇದಕ್ಕೆ, ಬಿಕಾಸ್ ಆಗಲೇ ಆ ಮಸಾಲದಲ್ಲಿದೆ. ಸೊ ಇದು ಕಾಫಿ ಕುಡಿತೀರಲ್ಲ, ಆ ಗ್ಲಾಸಲ್ಲಿ 1¼ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಕೂಡ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ 1 ಕಡಾಯಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. 1 ಟೇಬಲ್ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಸಿಡಿದ ನಂತರ ನಾನು ಫೈನಾಗಿ ಚಾಪ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ನೀವು ನೋಡ್ಬೋದು ಸ್ವಲ್ಪ ಎಣ್ಣೆ ಜಾಸ್ತಿ ಅನ್ನಿಸ್ತಾ ಇದೆ, ಬಿಕಾಸ್ ಇದು ಮಸಾಲಾಗೆ ಇಷ್ಟು ಎಣ್ಣೆನೂ ಇಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊಂಡಿರೋದು ಜಾಸ್ತಿ. ಸೊ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಲೈಕ್ ಹ್ಯಾಂಡ್ಫುಲ್ ಆಗಿರೋಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊ ನೀವು ಈ ಥರ ಮಸಾಲ ಮಾಡಬೇಕಾದ್ರೆ ನೀವು ಎಷ್ಟೇ ಕರ್ಬೇವಿನ ಸೊಪ್ಪು ಹಾಕಿ, ಅದು ತುಂಬ ಚೆನ್ನಾಗಿ ಫ್ಲೇವರು ಎನ್ಹಾನ್ಸ್ ಆಗುತ್ತೆ ಕರ್ಬೇವಿನ ಸೊಪ್ಪಿಂದು. ಸೊ ಅದರ ನಂತರ ನಾನು ಗ್ರೀನ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಗ್ರೀನ್ ಚಿಲ್ಲಿ ಬೇಡ ಅಂದರೆ ನೀವು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. ಹಾಗೆಯೇ ರುಬ್ಬಿಟ್ಕೊಂಡಿರುವಂಥ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಹಾಕಿದ ನಂತರ ಇದನ್ನು ಜಸ್ಟ್ ಹಾಗೆಯೇ ಎಣ್ಣೆನಲ್ಲಿ ಬಾಡಿಸ್ಕೊಳ್ತೀನಿ ಫ್ರೆಂಡ್ಸ್. ಯಾವುದೇ ರೀತಿಯಾದ ಎಣ್ಣೆ ಇವಾಗ ನೀರನ್ನು ಹಾಕ್ತಾ ಇಲ್ಲ ನಾನು. ಸೊ ಅದೆಲ್ಲ ಫ್ರೈ ಆಗಕ್ಕೆ ಬಿಡ್ತೀನಿ 1-5 ಮಿನಿಟ್ಸ್. ಅದರ ನಂತರನೇ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಲೈಕ್ 1.5 ಗ್ಲಾಸಷ್ಟು ನೀರನ್ನ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಸೊ ನಾನು ಈ ಗ್ರೇವಿನ ಈ ಥಿಕ್ನೆಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೆ ನಾನು. ಸೊ ಹಾಗೆಯೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸೊ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಇಡಬೇಕು ಫಿಶ್ಗೆ. ಖಾರ ನೋಡಿ ಹಾಕ್ಕೊಳ್ಳಿ. ಗ್ರೀನ್ ಚಿಲ್ಲಿ ಅಂದರೆ ಯಾವ ರೀತಿ ಬೇಕು ನಿಮ್ಮ ಮನೆಗೆ ಆ ರೀತಿಯಾಗೆ. ಸೊ 1-5 ಮಿನಿಟ್ಸ್ ಸಿಮ್ಮರ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಬೇಕು. ಅದು ಯಾವ ರೀತಿ ಅಂತ ಅಂದರೆ, ನೀವು ಇದನ್ನು ಮತ್ತೆ ಫಿಶ್ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಇಡೋದಿಲ್ಲ ಅದಕ್ಕೋಸ್ಕರ.
ಸೊ ಈಗೆಲ್ಲ ಚೆನ್ನಾಗಿ ಕುದ್ದಿದೆ ಫ್ರೆಂಡ್ಸ್. ನಾನು ಈ ಟೈಮಲ್ಲಿ ಫಿಶ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಿಶ್ ಬಂದು ನಿಮ್ಗೆ ಇಷ್ಟ ಬಂದಿದ್ದ ಫಿಶ್ನ ಬೇಕಾದ್ರೆ ಹಾಕೋಬೋದು, ಆದರೆ ಮಸಾಲ ಮಾಡುವಂಥ ಫಿಶಸ್ ಮಾತ್ರ ಚೂಸ್ ಮಾಡಿ. ಸೊ ಈಗ ಫಿಶ್ ಹಾಕಿದ ನಂತರ ನಾನು ಜಾಸ್ತಿ ಹೊತ್ತು ಕುದಿಸಲ್ಲ, ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಬಿಕಾಸ್ 5 ಮಿನಿಟ್ಸ್ಗಿಂತ ಜಾಸ್ತಿ ಮಾಡೋಕ್ಕೆ ಹೋದರೆ ಆ ಫಿಶ್ ಎಲ್ಲ ಒಡೆದೋಗ್ಬಿಡುತ್ತೆ. ಸೊ ನೋಡ್ಬೋದು ನೀವು ಇವಾಗ ಇದು ರೆಡಿ ಆಗಿದೆ. ಜಸ್ಟ್ ಒಂದೇ ಒಂದು ಲೈಟ್ ಕುದಿ ಬರೋವರೆಗೂ ಕುದಿಸ್ಕೊಂಡು ನಾನು ಇವಾಗ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೀನಿ ನಿಮಗೆ ನನ್ನ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.